ಯಾವುದೇ ಸರ್ಕಾರಿ ಆದೇಶವಿಲ್ಲ, ಜಿಲ್ಲಾಡಳಿತದ ಆಜ್ಞೆಯಂತೂ ಇಲ್ಲವೇ ಇಲ್ಲ. ಆದರೂ ಕೂಡ ಈ ಊರಿನ ಅಂಗಡಿಗಳಲ್ಲಿ ತಂಬಾಕು ಗುಟ್ಕಾ ಹುಡುಕಿದ್ರೂ ಸಿಗೋದಿಲ್ಲ. ಮೆಹಂದಿ ದಿನವಂತೂ ಮದ್ಯ ಮಾಂಸದ ಗೌಜಿ ದರ್ಬಾರ್ ಇಲ್ಲ. ಅಷ್ಟಕ್ಕೂ ಯಾವುದು ಈ ಊರು? ಇಷ್ಟೆಲ್ಲ ಶಿಷ್ಟಾಚಾರ ಇರೋ ವಿಶೇಷ ಊರನ್ನ ನೀವು ನೋಡಲೇಬೇಕು ಅಂದ್ರೆ ಈ ಸ್ಟೋರಿ ನೋಡಿ. ಉಡುಪಿ ಜಿಲ್ಲೆ ಕೋಟಿ ಗ್ರಾಮದ ಕೋಟಿ ಬೆಂಗ್ರಿಯನ್ನ ಸಜ್ಜನ ಗ್ರಾಮವನ್ನಾಗಿಸಲು ಇಲ್ಲಿನ ಜನತೆ ಮಾಡಿಕೊಂಡ ಮಾದರಿ ಸಂಕಲ್ಪ ಇದು. ಸರ್ಕಾರವಾಗ್ಲಿ ಆರೋಗ್ಯ ಇಲಾಖೆಯಾಗ್ಲಿ ಮದ್ಯಪಾನ ನಿಷೇಧ, ತಂಬಾಕು ಮುಕ್ತ ಗ್ರಾಮ ಮಾಡಲು ಯಾವುದೇ ಆದೇಶ ಹೊರಡಿಸಿಲ್ಲ. ಆದ್ರೆ ಇಲ್ಲಿನ ಜನರು 22 ವರ್ಷಗಳಿಂದ ಸ್ವಯಂ ಪ್ರೇರಿತರಾಗಿ ವಿವಾಹ ಪೂರ್ವದ ಮೆಹಂದಿ ಕಾರ್ಯಕ್ರಮಕ್ಕೆ ಮದ್ಯ ಮಾಂಸ ನಿಷೇಧಿಸುವ ಜೊತೆಗೆ ತಂಬಾಕು ಮುಕ್ತ ಪ್ರದೇಶವನ್ನಾಗಿಸುವ ಮೂಲಕ ಆದರ್ಶಪ್ರಾಯರಾಗಿದ್ದಾರೆ. ಈ ಮಕ್ಕಳಿಗೆ ಸಾರ್ವಜನಿಕ ಕುಡಿಯುವುದಲ್ವಾ, ಎಲ್ಲ ಕುಡಿಯೋಕ್ಕೆ ಅದರಲ್ಲಿ ಚಟ ಜಾಸ್ತಿ ಆಗಲಿಕ್ಕೆ ಇದಾಯಿತು. ಅದನ್ನೊಂದು ಇದು ಮಾಡಬೇಕಂದೇಳಿ ಎಲ್ಲ ಮನೆಯವರಿಗೂ, ಯಾರು ಈಗ ಮನೆಯಲ್ಲಿ ಒಂದು ಮದುವೆ ಇದು ಮಾಡ್ಕೊಳ್ತಾರೆ ಅವರಿಗೆಲ್ಲ ಮನೆ ಮನೆಗೆ ಹೋಗಿ ನಾವು ಮುಂಚಿನ ದಿವಸ ಎಲ್ಲ ಹೇಳೋದು, ನೀವು ಬೇರೆ ಎಲ್ಲಿ ಮಾಡಬಹುದು ನಮ್ಮೆಲ್ಲ ಊರಲ್ಲಿ ಆ ಮಧು ಮಾಂಸವನ್ನು ಮಾಡಬೇಡಿ, ಅದನ್ನು ನೀವು ತರಕಾರಿ ಊಟವೇ ಮಾಡಿ ಅಂತೇಳಿ ಎಲ್ಲವರಿಗೂ ಅದು ಸ್ವಲ್ಪ ಕಷ್ಟ ಆದರೂ ಅದನ್ನು ಅನುಸರಿಸಿ ಬಂದರು. ಏನು ನಮ್ಮ ಗ್ರಾಮದ ಗ್ರಾಮದೇವಿಯ ಒಂದು ಅನುಗ್ರಹ ಇರಬಹುದು ಅದಕ್ಕೆ ಪೂರಕವಾಗಿ ಅದು ಎಲ್ಲ ನಿಲ್ಲಿಸಿ ನಮ್ಮ ಊರಲ್ಲಿ ಒಂದು 22 ವರ್ಷದಿಂದ ಈ ಮಧು ಮಾಂಸ ಮತ್ತೆ ಇದು ಈ ಗುಡ್ಕಾ ಚಟ ಇದು ಎಲ್ಲ ಸಂಪೂರ್ಣವಾಗಿ ನಿಷೇಧವಾಗಿದೆ ಅಂತ ಹೇಳಿಕೆ ನಮಗೆ ಸಂತೋಷ ಆಗ್ತಾ ಇದೆ. ಕೋಡಿ ಬೆಂಗ್ರೆ ಪಡುತೊಂಸೆ ಗ್ರಾಮಕ್ಕೆ ತಾಕಿಕೊಂಡಿದ್ದು ಕೋಡಿ ಗ್ರಾಮದ ಒಂದು ಸಣ್ಣ ಭಾಗವಾಗಿದೆ. ಎರಡು ಬದಿ ನದಿ ಹರಿದ್ರೆ ಇನ್ನೊಂದು ಬದಿ ಸಮುದ್ರವಿದೆ. ಇಲ್ಲಿ 300 ಹೆಚ್ಚು ಮನೆಗಳಿವೆ. 70% ಮುಗುವಿರರು ಸೇರಿದಂತೆ ಬಿಲ್ಲವ, ಕಾರ್ವಿ, ಮುಸ್ಲಿಂ ಸಮುದಾಯದ ಮಂದಿ ಇಲ್ಲಿ ಅನ್ಯೋನ್ಯತೆಯಿಂದ ನೆಲೆಸಿದ್ದಾರೆ. 22 ವರ್ಷದ ಹಿಂದೆ ಮದುವೆಗಿಂತ ಮೆಹಂದಿಗೆ ಹೆಚ್ಚು ಖರ್ಚನ್ನ ಮಾಡಲಾಗ್ತಾ ಇತ್ತು. ಅದ್ದೂರಿ ಔತಣದ ಜೊತೆಗೆ ಮದ್ಯ ಕೌಂಟರ್, ಅಬ್ಬರದ ಡಿಜೆಗೆ ಬೆಳಗ್ಗಿನವರೆಗೆ ಯುವಕರ ನೃತ್ಯ, ವೈಭವಗಳ ಜೊತೆಗೆ ಯುವಜನತೆ ಮದ್ಯ ಮತ್ತು ತಂಬಾಕಿನ ಚಟಕ್ಕೆ ಒಗ್ಗಿಕೊಂಡಿದ್ರು. ಯುವಜನತೆಯ ಮದ್ಯಪಾನದ ಚಟ ಆರಂಭವಾಗುವುದೇ ಮೆಹಂದಿ ಕಾರ್ಯಕ್ರಮದಲ್ಲಿ ಎಂದು ಅರಿತ ಜನತೆ ಇದಕ್ಕೆಲ್ಲ ಕಡಿವಾಣ ಹಾಕಲು ಒಟ್ಟಾಗಿ ಮಹತ್ವದ ನಿರ್ಣಯ ಕೈಗೊಂಡ್ರು. ಇದಕ್ಕೆ ಯಾವುದೇ ಆಕ್ಷೇಪ ವ್ಯಕ್ತಪಡಿಸದೆ ಒಕ್ಕಲಿನಿಂದ ಊರವರು ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಕೆಲವು ಸಣ್ಣ ಸಣ್ಣ ಮಕ್ಕಳು ಈ ದುಶ್ಚಟಗಳಿಗೆ, ಈ ಗುಡ್ಕ ಪಾನ್ ಪರಗ್ ಇತ್ಯಾದಿ ದುಶ್ಚಟಗಳಿಗೆ ಬಲಿಯಾಗ್ತಾರೆ, ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ ಅಂತ ಹೇಳಿದಾಗ ಅವರು ಕೂಡ ಸ್ಪಂದನೆ ಕೊಟ್ಟು ಮಾರುವುದನ್ನು ನಿಲ್ಲಿಸಿದ್ದಾರೆ. ಅದೇ ರೀತಿ ಎಲ್ಲ ಏನು ಮದುವೆಯ ಮುಂಚಿನ ದಿವಸ ಮದರಂಗಿ ಮೆಹಂದಿ ಏನಿದೆ ಅಲ್ಲಿಗೆ ಹೋಗಿ ಹೇಳಿದಾಗ ದಯವಿಟ್ಟು ನೀವು ಕೂಡ ಈ ಮಾಂಸಾಹಾರಿ ಏನು ಮದ್ಯಪಾನ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಿಲ್ಲಿಸಿ ನಮಗೆ ಸಹಕಾರ ಕೊಡಬೇಕು. ಇದರಿಂದ ಎಷ್ಟು ಅಂದರೆ ತುಂಬ ಖರ್ಚು ವೆಚ್ಚಗಳು ಎಷ್ಟೋ, ಒಂದು ಮದುವೆ ಆಗಬೇಕಾದ್ರೆ ತುಂಬ ಖರ್ಚು ಮಾಡಿಕೊಂಡು ಮಾಡುವಂಥ ಪರಿಸ್ಥಿತಿ. ಪಾಪದವರಿಗಂಥದ್ದು ತುಂಬ ಕಷ್ಟ, ಪಾಪದವರಿಗಂಥದ್ದು ತುಂಬ ಕಷ್ಟ. ಆದ್ದರಿಂದ ನಮಗೆ ಎಲ್ಲ ನೀವು ಸಹಕಾರ ಕೊಡಬೇಕಂತ ಎಲ್ಲರೂ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದು ಒಳ್ಳೆಯ ಒಂದು ಕೆಲಸವನ್ನು ಇಲ್ಲಿ ಆಗಿದೆ, ತುಂಬ ಸಂತೋಷದ ವಿಷಯ ಅಂತ ನನ್ನ ಭಾವನೆ. ಈ ಊರಿನಲ್ಲಿ 4 ಹೋಟೆಲ್, 10 ಅಂಗಡಿಗಳಿವೆ. ಇಲ್ಲಿ ಯಾವ ಅಂಗಡಿ ಹೋಟೆಲ್ನಲ್ಲೂ ತಂಬಾಕು ಸಿಗರೇಟು ಮಾರಾಟ ಮಾಡುವುದಿಲ್ಲ. ಬೀಡಿ ಗುಟ್ಕಾ ಐಟಂಗಳ ಮಾರಾಟ ನಿಷೇಧಿಸಲಾಗಿದೆ. ವ್ಯಾಪಾರಸ್ಥರೇ ಸ್ವಯಂ ಪ್ರೇರಿತರಾಗಿ ತಂಬಾಕು ಗುಟ್ಕಾ ಮಾರಾಟವನ್ನ ಕೈಬಿಟ್ಟಿದ್ದಾರೆ. ಇನ್ನು ಈ ಊರಿನಲ್ಲಿ ಬಾರ್, ವೈನ್ ಶಾಪ್ ಸಹಿತ ಯಾವುದೇ ಮದ್ಯದಂಗಡಿಗಳಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಪರವೂರಿನ ಜನರು ಇಲ್ಲಿ ಬಂದು ಗುಟ್ಕಾ ಕೇಳ್ತಾರಂತೆ. ಆದ್ರೆ 22 ವರ್ಷದಿಂದ ತಂಬಾಕು ಮಾರಾಟ ಮಾಡಲಾಗ್ತಾ ಇಲ್ಲ ಅಂದ್ರೆ ಅಚ್ಚರಿ ವ್ಯಕ್ತಪಡಿಸಿ ಸಬಶ್ ಅಂತಾರಂತೆ. ಯುವಜನತೆ, ವಿದ್ಯಾರ್ಥಿಗಳು ತಂಬಾಕು ಗುಟ್ಕಾಕ್ಕೆ ದಾಸರಾಗುವುದನ್ನ ತಡೆಯೋ ಸಲುವಾಗಿ ಒಗ್ಗಟ್ಟಿನಿಂದ ಮಾಡಿದಂತಹ ತಂಬಾಕು ಮದ್ಯ ನಿಷೇಧ ಕಾರ್ಯಕ್ರಮ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7.